ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಮತ್ತು ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳೇ ಈ ಒಂದು ಸಮ್ಮೇಳನಕ್ಕೆ ಶುಭ ಕೋರಿ ನಮ್ಮ ಜೊತೆ ಒಂದು ಸಾಲಿಡಾರಿಟಿಯನ್ನು ಹಂಚಿಕೊಳ್ಳಲಿಕ್ಕೆ ಬಂದಿರುವಂತಹ ವಿವಿಧ ಜಾತ್ಯತೀತ ಜನಪರ ಚಳವಳಿಗಳ ಪ್ರಮುಖರೇ ಡಿ ವೈಎಫ್ ಐನ ಮಂಗಳೂರು ನಗರ ವ್ಯಾಪ್ತಿಯ ವಿವಿಧ ಘಟಕಗಳಿಂದ ಬಂದಿರುವಂತಹ ಸಂಗಾತಿಗಳೇ ನಾನು ಸಾಮಾನ್ಯವಾಗಿ ತುಳುವಲ್ಲಿ ಮಾತಾಡಲಿಕ್ಕೆ ಇಷ್ಟಪಡ್ತಾಯಿದ್ದೆ ಆದರೆ ಇವದೊಂದು ಉದ್ಘಾಟನಾ ಮಾತು ಆಗಿರೋದ್ರಿಂದ ಮತ್ತು ಮಾಧ್ಯಮದವರಿಗೂ ಕೂಡ ಕೆಲವರಿಗೆ ಕನ್ನಡದ ತುಳು ಸ್ವಲ್ಪ ಸಮಸ್ಯೆ ಆಗುವುದರಿಂದ ಕನ್ನಡದಲ್ಲಿ ಮಾತಾಡಲಿಕ್ಕೆ ತೀರ್ಮಾನವನ್ನು ಮಾಡಿದೆ ಡಿ ವೈ ಎಫ್ ಐ ಒಂದು ಅಖಿಲ ಭಾರತ ಮಟ್ಟದ ಸಂಘಟನೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ದೇಶದ ವಿವಿಧ ರಾಜ್ಯಗಳಲ್ಲಿ ಕಾರ್ಯಾಚರಿಸ್ತಿದ್ದಂತಹ ವಿವಿಧ ಹೆಸರುಗಳಲ್ಲಿ ಕಾರ್ಯಾಚರಿಸ್ತಾ ಇದ್ದಂತಹ ಪ್ರಜಾಸತ್ತಾತ್ಮಕ ಯುವಜನ ಸಂಘಟನೆಗಳು ಒಟ್ಟು ಸೇರಿ ಭಗತ್ ಸಿಂಗ್ ಹುಟ್ಟಿದ ಮಣ್ಣು ಪಂಜಾಬಿನಲ್ಲಿ ಡಿ ಐ ಆಗಿ ರೂಪು ತಳಿತು ಅಲ್ಲಿಂದ ಕಮ್ಮಿ ನಾಲ್ಕು ದಶಕಗಳ ಪಯಣದಲ್ಲಿ ಈ ದೇಶದ ಸದಸ್ಯತ್ವದ ಲೆಕ್ಕಾಚಾರದಲ್ಲಿ ಒಂದು ಅತ್ಯಂತ ದೊಡ್ಡ ಸಂಘಟನೆಯಾಗಿ ಇವತ್ತು ರೂಪಿಕೊಂಡಿದೆ ಹೆಚ್ಚು ಕಮ್ಮಿ ಒಂದೂವರೆ ಕೋಟಿ ಸದಸ್ಯತ್ವವನ್ನು ಇವತ್ತು ದೇಶವ್ಯಾಪ್ತಿಯಾಗಿ ಡಿ ಎಫ್ ಐ ಹೊಂದಿದೆ ಅನ್ನುವಂಥದ್ದು ನಮಗೆಲ್ಲರೂ ಹೆಮ್ಮೆ ಪಡುವಂಥ ವಿಚಾರ ಡಿ ಎಫ್ ಐ ನಾಲ್ಕು ದಶಕ ಅಧಿಕೃತವಾಗಿ ಆರಂಭವಾಗಿ ಆಗಿರೋದಾದರೂ ಕೂಡ ಡಿ ಎಫ್ ಐನ ಒಂದು ಪರಂಪರೆ ಇರುವಂತಹದ್ದು ಸ್ವಾತಂತ್ರ್ಯ ಚಳವಳಿಯ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ರೂಪುಗೊಂಡಂತಹ ಕ್ರಾಂತಿಕಾರಿ ಚಳವಳಿಯ ಮುಖಂಡರುಗಳು ಭಗತ್ ಸಿಂಗ್ ಮತ್ತಾತನ ಸಂಗಾತಿಗಳ ರೀತಿಯಲ್ಲೇ ಇನ್ನುಳಿದ ಕ್ರಾಂತಿಕಾರಿ ಉದ್ದೇಶವನ್ನು ಇಟ್ಕೊಂಡು ದೇಶದ ವಿಮೋಚನೆಗಾಗಿ ಏನೊಂದು ಹೋರಾಟಗಳನ್ನು ಕಟ್ಟಿದ್ರು ಅವರ ತ್ಯಾಗ ಬಲಿದಾನ ಮತ್ತು ಅವರ ಸಮಾಜವಾದಿ ಆಶಯಗಳ ಪರಂಪರೆಯ ಮುಂದುವರಿಕೆಯಾಗಿ ಭಾರತ ದೇಶದಲ್ಲಿ ಸ್ವಾತಂತ್ರ್ಯದ ನಂತರವೂ ಕೂಡ ವಿವಿಧ ರಾಜ್ಯಗಳಲ್ಲಿ ಯುವಜನ ಚಳವಳಿಗಳು ಬೇರೆ ಬೇರೆ ಹೆಸರಿನಲ್ಲಿ ಮೂಡಿಬಂತು ಆ ಪರಂಪರೆಯ ಮುಂದುವರಿಕೆಯಾಗಿ ಇವತ್ತು ಡಿ ಐ ಭಾರತ ದೇಶದ ಮಣ್ಣಿನಲ್ಲಿ ಯುವಜನರ ಮಧ್ಯೆ ಕೆಲಸ ಮಾಡ್ತಾ ಬಂದಿದೆ ಡಿ ಐ ಬಹಳ ಪ್ರಧಾನವಾಗಿ ಹೊಂದಿರುವಂತಹದ್ದು ದೇಶದ ಸಮಗ್ರತೆಯನ್ನು ಎತ್ತಿ ಹಿಡಿಯಬೇಕು ದೇಶದ ಐಕ್ಯತೆಯನ್ನು ಎತ್ತಿ ಯುವ ಜನರನ್ನ ಸಬಲೀಕರಣ ಮಾಡಬೇಕು ಯುವಜನರು ಸಬಲೀಕರಣ ಆಗದೆ ಯುವ ಜನರು ಬಲಿಷ್ಠ ಆಗದೆ ಒಂದು ದೇಶ ಬಲಿಷ್ಠ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಡಿ ವೈಎಫ್ ಐನ ನಂಬಿಕೆ ಆ ರೀತಿಯಾದಂಥ ಒಂದು ಉದ್ದೇಶದ ಜೊತೆಯಲ್ಲಿ ಸ್ವಾತಂತ್ರ್ಯ ಚಳವಳಿಯ ಆ ಒಂದು ಆಶಯಗಳು ಭಾರತದ ಮಣ್ಣಿನಲ್ಲಿ ಜಾರಿಯಾಗಬೇಕು ಅನ್ನುವಂಥದ್ದು ಸಮಾಜವಾದಿ ಆಶಯಗಳು ಜಾರಿಯಾಗಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಡಿ ಎಫ್ ಐ ಪ್ರಧಾನವಾಗಿ ಇಟ್ಕೊಂಡಿದೆ ಇವತ್ತು ಯುವಜನರದ್ದೇ ಆದ ಸಮಸ್ಯೆಗಳಿವೆ ಶಿಕ್ಷಣದ ಸಮಸ್ಯೆ ಇರ್ಬೋದು ಅವರ ಉದ್ಯೋಗದ ಪ್ರಶ್ನೆಗಳಿರ್ಬೋದು ಅವರ ಬೇರೆ ಬೇರೆ ಪ್ರಶ್ನೆಗಳಿವೆ ಆ ಪ್ರಶ್ನೆಗಳಿಗಾಗಿ ಅವರನ್ನು ಜಾತಿ ಧರ್ಮಗಳ ಆಚೆಗೆ ಯುವಜನರಾಗಿ ಸಂಘಟಿಸೋದ್ರ ಜೊ ಜೊತೆಗೆ ಅದೇ ಯುವಜನರನ್ನು ಇಟ್ಕೊಂಡು ಈ ದೇಶವನ್ನು ಕಾಡ್ತಾ ಇರುವಂಥ ಬೇರೆ ಬೇರೆ ಸಮಸ್ಯೆಗಳನ್ನು ಹಿಮ್ಮೆಟ್ಟಿಸಲಿಕ್ಕೆ ಸೋಲಿಸಲಿಕ್ಕೆ ಅವರ ಒಂದು ಬಲಿಷ್ಠವಾದಂಥ ಚಳವಳಿಯನ್ನು ಕಟ್ಟುವಂಥ ಇನ್ನೊಂದು ಪ್ರಧಾನ ಉದ್ದೇಶ ಡಿ ಎಫ್ ಐ ಡಿ ಎಫ್ ಐ ಆರಂಭ ಆಗುವಾಗಲೇ ಕೊಟ್ಟ ಘೋಷಣೆಯನ್ನು ನಿರುದ್ಯೋಗ ಉದ್ಯೋಗ ಕೊಡಿ ಅನ್ನುವಂಥದ್ದು ಸರ್ವರಿಗೂ ಶಿಕ್ಷಣ ಸರ್ವರಿಗೂ ಉದ್ಯೋಗ ಅನ್ನುವಂಥದ್ದು ಡಿ ಎಫ್ ಐನ ಘೋಷವಾಗಿ ಆರಂಭದಿಂದ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗಬೇಕು ಅನ್ನುವಂಥದ್ದು ನಮ್ಮದು ಘೋಷಣೆ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಕ್ತಾ ಇದೆ ಸಂಘರ್ಷಗಳು ಸಾಕ್ತಾ ಇದೆ ಈ ಪರಂಪರೆಯ ಸಂದರ್ಭದಲ್ಲಿ ನಮಗೆ ಈ ಚ ಸಂಘರ್ಷದ ಸಂದರ್ಭದಲ್ಲಿ ನಮಗೆ ಬಹಳ ಸವಾಲುಗಳು ಈ ದೇಶದಲ್ಲಿ ಎದುರಾಗಿದೆ ಭಾರತ ದೇಶ ಒಂದು ದೇಶವಾಗಿ ಒಂದು ಒಕ್ಕೂಟವಾಗಿ ಕಾರ್ಯಾಚರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ವಿಚಿತ್ರಕಾರಿ ಚಳವಳಿಗಳು ಪ್ರತ್ಯೇಕತವಾದಿ ಚಳವಳಿಗಳು ಮೈದಳಿದಿವೆ ಅದು ಪಂಜಾಬ್ ಇರ್ಬೋದು ಕಾಶ್ಮೀರ ಇರ್ಬೋದು ಹಾಗೆ ಅಸ್ಸಾಂ ಇರ್ಬೋದು ಬೇರೆ ಬೇರೆ ಭಾಗದಲ್ಲಿ ತ್ರಿಪುರಾದಂಥ ಪ್ರದೇಶಗಳಿರ್ಬೋದು ಪ್ರತ್ಯೇಕತವಾದಿ ಚಳವಳಿಗಳು ಅಲ್ಲಿ ಹುಟ್ಟಿ ಬೆಳೆದದ್ದನ್ನು ನಾವು ನೋಡಿದ್ದೀವಿ ಅದನ್ನೆಲ್ಲ ಡಿ ಎಫ್ ಐ ಪ್ರಬಲವಾಗಿ ಎದುರಿಸ್ತಾ ಯುವ ಜನರನ್ನು ಒಗ್ಗಟ್ಟಾಗಿಸಿ ದೇಶದ ಐಕ್ಯತೆಯನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ತ್ಯಾಗಪೂರ್ಣವಾದಂಥ ಹೋರಾಟವನ್ನು ಮಾಡಿದೆ ಪಂಜಾಬಿನಲ್ಲಿ ನಾವು ಕಲ್ಕೊಂಡ ಕಾರ್ಯಕರ್ತರ ಲೆಕ್ಕ ಕೇಳಿದರೆ ಬಹುಶಃ ಈಗಲೂ ನಮಗೆ ಮೈ ಜುಮ್ಮ ಅಂತ ಇವತ್ತು ದೇಶಭಕ್ತಿಯ ದೇ ಗುತ್ತಿಗೆಯನ್ನು ಪಡ್ಕೊಂಡಿರುವಂಥ ಸಂಘಟನೆಗಳು ಬಹುಶಃ ಈ ಪಟ್ಟಿಯನ್ನು ನೋಡಿದರೆ ಬಹುಶಃ ಖಂಡಿತ ತಲೆ ತಿರುಗಿ ಬೀಳ್ತಾರೆ ಪಂಜಾಬಿನ ಮಣ್ಣಿನಲ್ಲಿರ್ಬೋದು ಅಸ್ಸಾಮಿನ ಮಣ್ಣಿನಲ್ಲಿರ್ಬೋದು ಕಾಶ್ಮೀರದ ಮಣ್ಣಿನಲ್ಲಿರ್ಬೋದು ಅದೇ ರೀತಿ ತ್ರಿಪುರಾದ ಮಣ್ಣಿನಲ್ಲಿರ್ಬೋದು ಈ ದೇಶದಿಂದ ಪ್ರತ್ಯೇಕಗೊಳ್ಬೇಕು ಅನ್ನುವಂಥ ಆ ಒಂದು ಏನು ತೀವ್ರವಾದಿ ಚಟುವಟಿಕೆಗಳನ್ನ ಎದುರಿಸಿ ನಮ್ಮ ಕಾರ್ಯಕರ್ತರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅಸ್ಸಾಮಿನಲ್ಲಿ ಪಂಜಾಬಿನಲ್ಲಿ ದೊಡ್ಡ ನಿಟ್ಟಿನಲ್ಲಿ ನಮ್ಮ ಅಲ್ಲಿಯ ರಾಜ್ಯ ಮುಖಂಡರಾಗಿದ್ದಂತಹ ಸೋಹನ್ ಸಿಂಗ್ ದೇಸಿ ಅಂತವರನ್ನು ಸಾವಿರಾರು ಬಾರಿ ಕಡಿದು ಅವರ ದೇಹವನ್ನು ಚೂರು ಚೂರು ಮಾಡಿ ಗೋಣಿ ಚಿದ್ರದಲ್ಲಿ ಕಟ್ಟಿ ನದಿಗೆ ಅಂತಹ ಸಂದರ್ಭದಲ್ಲಿ ಡಿ ಐ ಕೊಟ್ಟ ಘೋಷಣೆ ನಮ್ಮ ದೇಹ ಛಿದ್ರವಾದರೂ ಪರವಾಗಿಲ್ಲ ಈ ದೇಶವನ್ನು ನಾವು ಛಿದ್ರ ಮಾಡಲು ಬಿಡಲಾರೆ ಅನ್ನುವಂಥ ಘೋಷಣೆಯನ್ನು ಕೊಟ್ಟಿದ್ದಂತಹ ಸಂಘಟನೆ ಇವತ್ತು ನಮಗೆ ದೇಶದ್ರೋಹಿಂತ ಪಟ್ಟ ಪಟ್ಟಗಟ್ಟುವಂಥ ಕೆಲಸ ನಡೀತಾ ಇದೆ ಇರಲಿ ಈ ಸವಾಲನ್ನು ನಾವು ಸ್ವೀಕರಿಸಿದ್ದೀವಿ ಮುನ್ನಡೆಯುತ್ತೆ ದೇಶದ ಬಗ್ಗೆ ಕಾಳಜಿ ಇಲ್ಲಂಥ ಜನಗಳು ಈ ದೇಶದ ಶೇಕಡ ತೊಂಬತ್ತರಷ್ಟು ಜನರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಅನುಕಂಪವನ್ನು ಹೊಂದಿರದಂತಹ ಜನರು ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವ ಪಾತ್ರವನ್ನು ವಹಿಸದಂತಹ ಜನಗಳು ಇವತ್ತು ತಾವು ಮಾತ್ರ ದೇಶ ಪ್ರೇಮಿಗಳು ದೇಶಭಕ್ತರು ಅಂತ ಘೋಷಣೆ ಕೂಗುವಾಗ ಡಿ ವೈಎಫ್ಐನ ಈ ಒಂದು ತ್ಯಾಗಪೂರ್ಣವಾದ ಇತಿಹಾಸ ಚರಿತ್ರೆ ಬಹುಶಃ ನಗುವಂತಹ ಸ್ಥಿತಿ ಇದೆ ಇರಲಿ ಅಂತಹ ಸಂದರ್ಭದಲ್ಲಿ ಡಿ ಎಫ್ ಐ ಕಟ್ಟಿದ್ದೀವಿ ನಾವು ದೇಶದ ಬೇರೆ ಬೇರೆ ಭಾಗಕ್ಕೆ ಇದನ್ನು ತೆಗೆದುಕೊಂಡು ಹೋಗಿದ್ದೀವಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನಲ್ಲಿಯೂ ಕೂಡ ಬಹುತೇಕ ದೇಶದಲ್ಲಿ ಡಿ ಐ ಸ್ಥಾಪನೆಗೊಂಡ ಒಂದೆರಡು ವರ್ಷದಲ್ಲಿ ಇಲ್ಲಿ ಚಟುವಟಿಕೆಗಳು ನಡೆದಿವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಡಿ ವೈಎಫ್ಐ ಮೂವತ್ತೈದು ವರ್ಷಗಳ ಹಿಂದೆ ಆರಂಭ ಆಗಿ ಆನಂತರ ಬಹುಶಃ ಒಂದು ದಿವಸವೂ ಕೂಡ ಅದು ವಿಶ್ರಾಂತಿಯನ್ನು ಪಡೆದಿಲ್ಲ ಹಲವಾರು ಏಳು ಬೀಲುಗಳು ಮುಂದಕ್ಕೆ ಹೋಗಿದ್ದೀವಿ ಹಿಂದಕ್ಕೆ ಬಂದಿದ್ದೀವಿ ಮುಂದಕ್ಕೆ ಹೋಗಿದ್ದೀವಿ ಹಿಂದಕ್ಕೆ ಬಂದಿದ್ದೀವಿ ಆದರೆ ಯಾವುದೇ ಸಂದರ್ಭದಲ್ಲಿಯೂ ಕೂಡ ನಾವು ಸುಮ್ಮನೆ ಕೂತಿಲ್ಲ ಸವಾಲುಗಳನ್ನು ಎಲ್ಲ ಸಂದರ್ಭದಲ್ಲಿಯೂ ಕೂಡ ನಾವು ಸ್ವೀಕಾರವನ್ನು ಮಾಡಿದ್ದೀವಿ ಈ ಜಿಲ್ಲೆಯ ಬಹುಶಃ ಇತಿಹಾಸವನ್ನ ಯುವಜನ ಚಳವಳಿ ಇತಿಹಾಸವನ್ನ ತೆಗೆದು ನೋಡಿ ನೋಡಿದರೆ ಕಳೆದ ಮೂರುವರೆ ದಶಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಡಿ ಎಫ್ ಎ ಮಾಡಿರುವಂಥ ಹೋರಾಟಗಳು ಡಿ ವೈಎಫ್ ಒಂದು ವೇಳೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಸ್ತಿತ್ವದಲ್ಲಿ ಇಲ್ದಿದ್ರೆ ಯಾವ ಪರಿಸ್ಥಿತಿ ಉಂಟಾಗ್ತಾ ಇತ್ತು ಇಲ್ಲಿ ಅನ್ನುವಂಥದ್ದನ್ನು ಬಹುಶಃ ನಾವು ಈ ಚರಿತ್ರೆಯನ್ನು ಗಮನಿಸಿದ್ರೆ ನಮ್ಗೆ ಗೊತ್ತಾಗಬಹುದು ನಾವು ಕೇವಲ ಒಂದೇ ಘೋಷಣೆಯನ್ನು ಇಟ್ಕೊಂಡು ಒಂದೇ ಬೇಡಿಕೆಯನ್ನು ಇಟ್ಕೊಂಡು ಕೆಲಸವನ್ನ ಮಾಡಿದವರಲ್ಲ ಈ ನಮ್ಮ ತುಳುನಾಡಿನ ಮಣ್ಣಿನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಉದ್ಭವ ಆದಾಗ ಜನಸಾಮಾನ್ಯರು ಯಾವುದೇ ರೀತಿಯ ಸಮಸ್ಯೆಗಳಿಗೆ ಒಳಗಾದಾಗ ಅವರ ಸಂಕಷ್ಟಗಳಿಗೆ ನಾವು ಧ್ವನಿಯಾಗಿದ್ದೀವಿ ನಮ್ಮ ಪರವಾಗಿ ಯಾರೂ ಮಾತಾಡಲಿಕ್ಕೆ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಯಾರಾದರೂ ಅಸಹಾಯಕರಾದಾಗ ಅವರಿಗೆ ಡಿ ವೈಎಫ್ ಐ ಧ್ವನಿಯಾಗಿದೆ ಎಲ್ಲರೂ ಸೇರಿ ಬೊಬ್ಬೆ ಹೊಡೆಯುವಾಗ ಎಲ್ಲರೂ ಸೇರಿ ಮೆರವಣಿಗೆ ಮಾಡುವಾಗ ನಾವು ಸ್ವಲ್ಪ ಬದಿಗೆ ನಿಂತಿದ್ದೇವೆ ಆದರೆ ಯಾರೂ ಮಾತಾಡಲಿಕ್ಕೆ ಇಲ್ಲ ಅನ್ನುವಂಥ ಸ್ಥಿತಿ ಬಂದಾಗ ನಾವು ಮುಂದಕ್ಕೆ ನಿಂತು ಧ್ವಜವನ್ನು ಎತ್ತಿ ನಡೆದಿದ್ದೀವಿ ಇದು ಡಿ ಐನ ಜಿಲ್ಲೆಯ ಚರಿತ್ರೆ ಅದು ಸಾರಿಗೆಯ ಪ್ರಶ್ನೆ ಇರಬಹುದು ಒಂದು ಕಾಲದಲ್ಲಿ ಈಗಿಲ್ಲದಲ್ಲ ದೊಡ್ಡ ಪ್ರಶ್ನೆ ಅಂತ ಕೆಲವರಿಗೆ ಅನಿಸ್ತೇ ಇರಬಹುದು ಬಸ್ಗಳ ದರವನ್ನು ಏರಿಕೆ ಮಾಡುವಾಗ ಹೋಟೆಲ್ಗಳಲ್ಲಿ ತಿಂಡಿಗಳ ದರವನ್ನು ಏರಿಕೆ ಮಾಡುವಾಗ ನೀರಿನಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆಗಳು ಎದುರಾದಂತಹ ಸಂದರ್ಭದಲ್ಲಿ ಇಂಥ ರಸ್ತೆಗಳಿಲ್ಲದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಡಿ ವೈಎಫ್ಐ ಸಂಘಟನೆ ಈ ಜಿಲ್ಲೆಯ ಯುವಜನರನ್ನು ಸಂಘಟಿಸಿ ಬಹಳ ತೀವ್ರವಾದ ಹೋರಾಟಗಳನ್ನು ನಡೆಸಿದೆ ಜಿಲ್ಲೆಯ ಜನಜೀವನವನ್ನು ಸ್ತಬ್ಧಗೊಳಿಸಿ ಅಂತಹ ಪ್ರಶ್ನೆಗಳ ಮೇಲೆ ಜನರಿಗೆ ಪರಿಹಾರವನ್ನು ಕೊಡುವಂಥ ಪ್ರಯತ್ನಗಳನ್ನು ಕೂಡ ಅದು ಮಾಡಿದೆ ಈ ಇಷ್ಟು ಮಾತ್ರ ಅಲ್ಲದೆ ಸಾಮಾನ್ಯವಾದ ಮೂಲಭೂತ ಸೌಲಭ್ಯಗಳ ಪ್ರಶ್ನೆ ಮಾತ್ರ ಅಲ್ಲದೆ ಬೇರೆ ಬೇರೆ ಪ್ರಶ್ನೆಗಳಲ್ಲಿ ಅದು ಇಲ್ಲಿಯ ಬಲಾಢ್ಯ ಶಕ್ತಿಗಳು ಜನರ ಮೇಲೆ ದಬ್ಬಾಳಿಕೆಗಳನ್ನು ಮಾಡಿದಾಗಿರ್ಬೋದು ಪೊಲೀಸ್ ಇಲಾಖೆ ಅಮಾಯಕರ ಮೇಲೆ ದೌರ್ಜನ್ಯಗಳನ್ನು ಮಾಡಿದಂಥ ಸಂದರ್ಭ ಇರ್ಬೋದು ನಾವು ಯಾವುದೇ ರಾಜಿ ಇಲ್ಲದ ಹೋರಾಟಗಳನ್ನು ಮಾಡಿದ್ವಿ ನನಗೆ ಬಹುಶಃ ಪಟ್ಟಿ ಮಾಡ್ತಾ ಹೋದರೆ ಇವತ್ತು ಸಂಜೆವರೆಗೆ ಇವುಗಳನ್ನು ನಾವು ಇಲ್ಲಿ ವಿವರಣೆ ಕೊಡ್ತಾ ನಿಲ್ಲಬೇಕಾದೀತ್ತು ಆದರೆ ಕೆಲವು ಘಟನೆಗಳು ನನಗೆ ಪದೇ ಪದೇ ನೆನಪಾಗುವಂಥ ಹೋರಾಟಗಳಿದೆ ಅದರಲ್ಲಿ ಸೌಜನ್ಯ ಅನ್ನುವಂಥ ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದಾಗ ಮೊದಲು ಎಲ್ಲರೂ ಕೂಡ ದೇಶಭಕ್ತರು ಭಾಳ ಮುಂಚೂಣಿಯಲ್ಲಿ ನಿಂತು ಹೋರಾಟವನ್ನು ಮಾಡಿದರು ಆ ಸಂದರ್ಭದಲ್ಲಿ ಬಹುಶಃ ಅವರ ತಲೆಯಲ್ಲಿ ಇದು ಇನ್ನೊಂದು ಧರ್ಮದವರ ಏನಾದರೂ ಹುಡುಗರು ಇದರಲ್ಲಿ ಹೆಸರು ಇರಬಹುದು ಅಂತ ಆದರೆ ಆ ಕೊಲೆಯಲ್ಲಿ ಬೇರೆ ಧರ್ಮದವರ ಪಾತ್ರ ಇಲ್ಲ ಅಂತ ಗೊತ್ತಾದಾಗ ಎಲ್ಲರೂ ಸುಮ್ಮನಾದ್ರು ಆದರೆ ಅಂತಹ ಸಂದರ್ಭದಲ್ಲಿ ಆ ಹೋರಾಟವನ್ನು ದಾಟಿದ್ರು ಆ ಅದರ ಕಿಚ್ಚು ಆರದ ರೀತಿಯಲ್ಲಿ ಡಿ ಎಫ್ ಐ ಈ ಜಿಲ್ಲೆಯ ಬಲಿಷ್ಠ ಜನಗಳನ್ನು ಎದುರಾಕೊಂಡು ಆ ಹೋರಾಟವನ್ನು ಕಟ್ಟಿದೆ ಒಂದು ಕಡೆ ದೇಶದ ಈ ಜಿಲ್ಲೆ ಆಳುವ ಜನಗಳಿದ್ರೆ ಇನ್ನೊಂದು ಕಡೆ ಜಿಲ್ಲೆಯ ಸಾಮಾನ್ಯ ಜನ ಇದ್ರು ಆ ಸಾಮಾನ್ಯ ಜನರ ಮುಂಚೂಣಿಯಾಗಿ ಸೌಜನ್ಯ ಕುಟುಂಬದ ಜೊತೆಯಲ್ಲಿ ನಿಂತ್ಕೊಂಡು ಬಹಳ ದೊಡ್ಡ ಹೋರಾಟವನ್ನು ನಾವು ಕಟ್ಟಿದ್ದೀವಿ ಕಾವ್ಯ ಪೂಜಾರಿ ಅನುಮಾನಾಸ್ಪದ ಸಂದ ಸಾವಿನ ಸಂದರ್ಭದಲ್ಲಿಯೂ ಕೂಡ ನಾವು ಬಲಿಷ್ಠ ಶಕ್ತಿಗಳನ್ನು ಎದುರಾಕೊಂಡು ಜನರ ಪರವಾಗಿ ನಿಂತು ಹೋರಾಟಗಳನ್ನು ಮಾಡಿದ್ದೀವಿ ವಿಠಲಮಲೆ ಮಲೆಕುಡಿ ಅನ್ನುವಂಥ ಅಮಾಯಕ ಹುಡುಗನನ್ನು ಆತನನ್ನು ಯೂನಿವರ್ಸಿಟಿ ಕಾಲೇಜಿನಿಂದ ಎತ್ಕೊಂಡು ಹೋಗಿ ನೀನು ನಕ್ಸಲ ಇಟ್ಟು ಅಂತ ಹೇಳಿ ಆತನ ಮೇಲೆ ದೇಶದ್ರೋಹದ ಪ್ರಕರಣವನ್ನು ದಾ ದಾಖಲಿಸಿ ಆತ ಮತ್ತು ಆತನ ತಂದೆ ತಮ್ಮನನ್ನು ಜೈಲಿಗೆ ಅಟ್ಟಿದಾಗ ಅವರ ಪರವಾಗಿ ಯಾರೂ ಮಾತಾಡಲಿಕ್ಕಿಲ್ಲ ಅವರ ಕತೆ ಮುಗ್ದೋಯ್ತು ಅಂತ ಸಂದರ್ಭದಲ್ಲಿ ಡಿ ವೈಎಫ್ಐ ಅಂತಹ ದಟ್ಟ ಅರಣ್ಯದಲ್ಲಿ ಪಶ್ಚಿಮ ಘಟ್ಟದಲ್ಲಿದ್ದಂಥ ಅವರ ಮನೆಗೆ ಹೋಗಿ ಸತ್ಯ ಏನು ಅಂತ ದ್ವಣಿಯತ್ತಿ ಹೇಳಿ ಅವರು ಅಮಾಯಕರು ಅಂತ ಹೇಳ್ಕೊಂಡು ಅದನ್ನು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡುವವರೆಗೂ ಕೂಡ ತೆಗೊಂಡಂತಹ ಹೋರಾಟವನ್ನು ನಾವು ಕಟ್ಟಿದ್ದೀವಿ ಇಲ್ಲಿ ನಮಗೆ ಓಟಿನ ಲೆಕ್ಕ ಇರಲಿಲ್ಲ ಅಥವಾ ಬಲಿಷ್ಠ ಸಂಘಟನೆ ಇದರಲ್ಲಿ ಬರ್ತದೆ ಅನ್ನುವಂಥ ನಿರೀಕ್ಷೆಗಳು ಕೂಡ ಇಟ್ಲಿಕ್ಕೆ ಆಗಲ್ಲ ಅರಣ್ಯದಲ್ಲಿ ವಾಸಿಸುವಂತಹ ಪುಟ್ಟ ಪುಟ್ಟ ಸಮುದಾಯಗಳ ಪರವಾಗಿ ಇಂತಹ ಒಂದು ದುಬಾರಿ ರಿಸ್ಕಲ್ಲನ್ನು ತೆಗೊಂಡುಕೊಂಡು ಯಾರು ಹೋರಾಟವನ್ನು ಜಿಲ್ಲೆಯಲ್ಲಿ ಮಾಡಿದ್ದಾರೆ ನೆರಿಯಾದಲ್ಲಿ ಭೂಮಾಲೀಕರು ಇನ್ನೊಬ್ಬ ಮಲೆಕುಡಿಯನ ಸುಂದರ ಮಲೆಕುಡಿಯನ ಕೈಯನ್ನ ಮರ ಕಡಿಯುವಂಥ ಗರಗಸದಲ್ಲಿ ಮುರಿದು ಹಾಕಿದ ಬೆರಳು ಐದು ಬೆರಳುಗಳನ್ನು ಕಿತ್ತು ಎಸೆದ ಸಂದರ್ಭದಲ್ಲಿ ಅಂತಹ ನೆರೆಯದಂತಹ ಆ ಕತ್ತಲು ಬೆಲಕು ಕೂಡ ನೆಲಕ್ಕೆ ಮುಟ್ಟದಂಥ ದಟ್ಟ ಅರಣ್ಯಕ್ಕೆ ಹೋಗಿ ಆ ಸುಂದರ ಮಲೆಕುಡಿಯ ವಿಷಯವನ್ನ ರಾಜ್ಯ ಮಟ್ಟದ ಸುದ್ದಿಯನ್ನಾಗಿಸಿ ಅವರಿಗೆ ಭಾಗಶಃ ನ್ಯಾಯ ಕೊಡಿಸಿ ಸಾಧ್ಯ ಆಗಿದ್ದು ಡಿ ವೈಎಫ್ ಐ ಸಂಘಟನೆಯಿಂದ ಇಂಥ ಹಲವಾರು ಹೆಮ್ಮೆಗಳು ನಮಗೆ ಇದೆ ಮಂಗಳೂರಿನ ಕುಡಿಯುವ ನೀರಿನ ಪ್ರಶ್ನೆಗಳು ಬಂದಾಗ ಕುಡಿಯುವ ನೀರನ್ನು ಖಾಸಗೀಕರಣ ಮಾಡಿ ದರವನ್ನು ಏರಿಕೆ ಮಾಡಿ ದುಡ್ಡಿದ್ದವರಿಗೆ ಮಾತ್ರ ನೀರು ಅನ್ನುವಂಥ ಸ್ಥಿತಿಯನ್ನು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳ ಒಂದು ನಿರ್ದೇಶನದ ಪ್ರಕಾರ ಮಂಗಳೂರಿನಲ್ಲಿ ಜಾರಿ ಮಾಡಿದಾಗ ಹತ್ತು ಹನ್ನೆರಡು ವರ್ಷದ ಹಿಂದೆ ಡಿ ವೈಎಫ್ ಐನ ಮಂಗಳೂರು ನಗರ ಸಮಿತಿ ಅವತ್ತು ನಾನು ಆಗ ಡಿ ವೈಎಫ್ ಐನ ಜಿಲ್ಲೆಯ ಮುಖಂಡನಾಗಿತ್ತು ಮುಂಚೂಣಿಯಲ್ಲಿ ನಿಂತ್ಕೊಂಡು ಈ ನಗರ ಸಮಿತಿ ನಡೆಸಿದಂಥ ಹೋರಾಟ ಐತಿಹಾಸಿಕ ಆ ಹೋರಾಟದಲ್ಲಿ ನಾವು ಲಾಠಿ ಚಾರ್ಜ್ನಲ್ಲಿ ಪೊಲೀಸರಿಂದ ಪೆಟ್ಟು ತಿಂದಿದ್ದೀವಿ ಜೈಲಿಗೆ ಹೋಗಿದ್ದೀವಿ ಕೇಸ್ಗಳನ್ನು ಹಾಕಿಸ್ಕೊಂಡಿದ್ದೀವಿ ನಮ್ಮ ರಕ್ತ ಹರಿದಿದೆ ಆದರೆ ಮಂಗಳೂರಿನ ಮಹಾನಗರ ಪಾಲಿಕೆ ನೀರನ್ನು ಖಾಸಗೀಕರಣ ಮಾಡಲಿಕ್ಕೆ ಬಿಡದಂತ ಏನಾದರೂ ಹೆಮ್ಮೆ ಇದ್ರೆ ಅದು ನಮ್ಮ ಡಿ ಎಫ್ ಐನ ಹೋರಾಟದಿಂದ ಹತ್ತು ವರ್ಷ ದರ ಏರಿಕೆ ಮಾಡಲಿಕ್ಕೆ ಅವರಿಗೆ ಆನಂತರ ಧೈರ್ಯ ಬರಲಿಲ್ಲ ಇವತ್ತು ಮತ್ತೆ ದರ ಏರಿಕೆ ಮಾಡಿ ಕೂತಿದ್ದಾರೆ ಆಡಳಿತ ಮಾಡಲಿಕ್ಕೆ ಜನಪ್ರತಿನಿಧಿಗಳು ಇಲ್ಲದಂತಹ ಸಂದರ್ಭವನ್ನು ನೋಡಿಕೊಂಡು ವಿಶ್ವ ಬ್ಯಾಂಕು ಎ ಡಿ ಬಿ ಬ್ಯಾಂಕ್ನ ಆ ಲೋನ್ನ ಕಂಡೀಷನ್ನ ಪ್ರಕಾರ ಈಗ ಮತ್ತೆ ದರ ಏರಿಕೆ ಮಾಡಿದ್ದಾರೆ ಖಾಸಗೀಕರಣದ ಹುನ್ನಾರ ಹಿಂಬಾಗಿಲಿನಿಂದ ಮತ್ತೆ ಬರ್ತಾ ಇದೆ ಇಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವು ಹೋರಾಟಗಳು ಪೊಲೀಸ್ ದೌರ್ಜನ್ಯಗಳು ನಮಗೆ ಚೆನ್ನಾಗಿ ಗೊತ್ತಿದೆ ಅದು ಮೈನಾರಿಟಿಗಳ ಮೇಲೆ ನಡೆದಾಗಲೂ ಹೋರಾಟವನ್ನು ಮಾಡಿದ್ದೀವಿ ಮೂಡುಶೆಡ್ಡೆ ಅನ್ನುವಂಥ ಪ್ರದೇಶದಲ್ಲಿ ಅಲ್ಲಿಯ ಕೋಮುವಾದಿ ಶಕ್ತಿಗಳು ಮತೀಯ ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ದೌರ್ಜನ್ಯಗಳನ್ನು ಆದಾಗ ನಾವು ಮಾಡಿದಂಥ ಹೋರಾಟ ಕೊನೆಗೆ ಪೊಲೀಸರ ವಿರುದ್ಧ ದೊಡ್ಡ ಹೋರಾಟವಾಗಿ ಪರಿವರ್ತನೆಗೊಂಡು ಕದ್ರಿ ಪೊಲೀಸ್ ಸ್ಟೇಷನ್ಗೆ ಸಾವಿರಾರು ಯುವಜನರ ಮೆರವಣಿಗೆಯನ್ನು ಮಾಡಿ ಪೊಲೀಸರು ಅಲ್ಪಸಂಖ್ಯಾತರಂದರೆ ಅಷ್ಟು ಸುಲಭಕ್ಕೆ ನೀವು ಏನು ಬೇಕಾದರೂ ಮಾಡಿ ದಕ್ಕಿಸಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಕೊಟ್ಟಿದ್ದೀವಿ ಇಂಥ ಕೋಮುವಾದದ ವಿರುದ್ಧ ನಮ್ಮ ಹೋರಾಟಗಳು ಸಾಮಾಜಿಕ ಪ್ರಶ್ನೆಗಳಲ್ಲಿ ನಮ್ಮ ನಮ್ಮ ಹೋರಾಟಗಳು ಅದೇ ರೀತಿಯಲ್ಲಿ ಬಡತನದ ವಿರುದ್ಧ ಮೂಲಭೂತ ವ್ಯವಸ್ಥೆಗಳಿಗಾಗಿ ಮಾಡಿದಂಥ ಹೋರಾಟಗಳು ಈ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಸಮಸ್ಯೆಗಳಲ್ಲಿ ನಾವು ದಟ್ಟವಾದಂಥ ಒಂದು ಛಾಪನ್ನು ನಾವು ಹೊತ್ತಿದ್ವಿ ಈ ರೀತಿಯಾದಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಹೋರಾಟಗಳಲ್ಲಿ ನಾವು ಮುಂಚೂಣಿಯಲ್ಲಿ ನಿಂತ್ಕೊಂಡು ಈ ಒಂದು ಚಳವಳಿಯನ್ನು ನಾವು ಕಟ್ಟಿದ್ದೀವಿ ಅನ್ನುವಂಥ ಹೆಮ್ಮೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನ ಡಿ ವೈಫೈ ಇದೆ ಆ ಎಲ್ಲದರ ಕ್ರೋಢೀಕರಣವಾಗಿ ಇವತ್ತು ಈ ಹನ್ನೆರಡು ಸಮ್ಮೇಳನ ನಡೀತಾ ಯಾರು ವ್ಯಕ್ತಿ ಆಧಾರಿತ ಸಂಘಟನೆಗಳಲ್ಲ ನಮ್ಮಲ್ಲಿ ವ್ಯಕ್ತಿಗಳಿಗೆ ಅಷ್ಟೊಂದು ನಾವು ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ ನಮ್ಮದು ಸಾಮೂಹಿಕ ಸಂಘಟನೆ ಸಾಮೂಹಿಕ ನಡಿಗೆ ಪ್ರಜಾಸತ್ತಾತ್ಮಕವಾದಂಥ ವ್ಯವಸ್ಥೆ ಅದರ ಭಾಗವಾಗಿ ಈ ಸಮ್ಮೇಳನ ನಡೀತಾ ಇದೆ ಎರಡು ವರ್ಷಕ್ಕೊಮ್ಮೆ ಈ ರೀತಿಯ ಸಮ್ಮೇಳನವನ್ನು ಮಾಡಿ ನಾವು ಹಿಂದನ ಮಾಡಿದಂಥ ಕೆಲಸಗಳ ವಿಮರ್ಶೆಯ ಆತ್ಮಾವಲೋಕನ ಜೊತೆಯಲ್ಲಿ ಮುಂದಿನ ಹೆಜ್ಜೆಯ ಬಗ್ಗೆ ತೀರ್ಮಾನವನ್ನು ಮಾಡ್ತೀವಿ ಪ್ರಜಾಸತ್ತಾತ್ಮಕವಾಗಿ ಪ್ರತಿನಿಧಿಗಳೇ ಸೇರಿಕೊಂಡು ನಾವು ಮುಂದಿನ ಅಧ್ಯಕ್ಷ ಯಾರಿರಬೇಕು ಕಾರ್ಯದರ್ಶಿ ಯಾರಿರಬೇಕು ಅನ್ನುವಂಥ ಆಯ್ಕೆಯನ್ನು ಮಾಡ್ತೀವಿ ಆ ಒಂದು ಚರ್ಚೆಯ ಭಾಗವಾಗಿ ಸಮ್ಮೇಳನ ಇವತ್ತು ಇಲ್ಲಿ ಮಂಗಳೂರು ನಗರ ಮಟ್ಟದ ನಡೀತಾ ಇದೆ ಹೀಗೆ ನಾವು ನೋಡ್ತಾ ಹೋದರೆ ಡಿಒ ಈ ಚಳುವಳಿಯ ಜೊತೆ ಜೊತೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಈ ತುಳುನಾಡು ಏನು ಅನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ ಹೌದು ಇವತ್ತು ತುಳುನಾಡು ಅಂದರೆ ಕೋಮುವಾದದ ಪ್ರಯೋಗಶಾಲೆ ಎಲ್ಲ ಬಣ್ಣದ ಎಲ್ಲ ಬಗೆಯ ಕೋಮುವಾದಿಗಳು ಕೂಡ ಈ ತುಳುನಾಡಿನಲ್ಲಿ ತಮ್ಮ ಪ್ರಯೋಗಗಳನ್ನು ಪದೇ ಪದೇ ಮಾಡ್ತಾ ಇದ್ದಾರೆ ಈ ಪ್ರಯೋಗದ ಬಲಿಪಶುಗಳಾಗಿ ಇಲ್ಲಿಯ ಜನ ಅನುಭವಿಸ್ತಾ ಇರುವಂಥ ಸಂಕಟಗಳನ್ನು ಬಹುಶಃ ಯಾರು ಇವತ್ತು ಕಿವಿಗೊಟ್ಟು ಕೇಳ್ತಾ ಇಲ್ಲ ಇಲ್ಲಿ ಬಂದದರಲ್ಲಿ ಬಹುತೇಕ ಜನ ಕೆಲ ಆದಾಯದ ಕುಟುಂಬಗಳಿಂದ ಬಂದವರು ನಮ್ಮ ಬಹುತೇಕ ಕಾರ್ಯಕರ್ತರು ಕೂಡ ಕೆಲ ಆದಾಯದ ಕುಟುಂಬಗಳ ಹಿನ್ನೆಲೆಯಲ್ಲೇ ಬಂದವರು ನಮ್ಮ ಕಾರ್ಯಕರ್ತರು ಇದ್ದಾರೆ ಅಂತಹ ಕುಟುಂಬಗಳ ನೋವುಗಳು ಅವರ ಸಮಸ್ಯೆಗಳಿಗೆ ಇವತ್ತು ಧ್ವನಿಯಾಗುವಂಥ ಯಾವ ಒಂದು ವಿಚಾರಗಳು ಕೂಡ ಮಂಗಳೂರಿನಲ್ಲಿ ಚರ್ಚೆ ಆಗ್ತಾ ಇಲ್ಲ ಇವತ್ತೇನಿದ್ರು ಕೂಡ ದೇಶ ಪ್ರೇಮದ ಉಣ್ಮಾದ ಧರ್ಮ ರಕ್ಷಣೆಯ ಟೇಂಕಾರ ಮಾತ್ರ ಮಂಗಳೂರಿನದಲ್ಲಿ ಕಾಣ್ತಾ ಇತ್ತು ಆದರೆ ಯಾವ ಧರ್ಮವನ್ನು ರಕ್ಷಿಸ್ತೀರಿ ಅಂತ ಕೇಳಿದರೆ ಬಹುಶಃ ಅವರಲ್ಲಿ ಉತ್ತರ ಇಲ್ಲ ಧರ್ಮ ಅಂದರೆ ಏನು ಅನ್ನೋದಕ್ಕೆ ಅವರಲ್ಲಿ ಇವತ್ತು ಉತ್ತರ ಇಲ್ಲ ದೇಶ ಅಂದರೆ ಏನು ದೇಶ ಪ್ರೇಮ ಏನು ಅಂದರೆ ಅವ್ರ ಹತ್ರ ಉತ್ತರ ಇಲ್ಲ ದೇಶ ಪ್ರೇಮ ಅಂದರೂ ದ್ವೇಷ ಧರ್ಮ ರಕ್ಷಣೆ ಅಂದರೂ ದ್ವೇಷ ಸಂಘಟನೆ ಅಂದರೂ ಕೂಡ ದ್ವೇಷ ದ್ವೇಷದ ಸುತ್ತಲೇ ಸುತ್ತುವಂತಹ ದ್ವೇಷವನ್ನೇ ಪ್ರಧಾನವಾಗಿ ಇಟ್ಕೊಂಡು ಈ ಜಿಲ್ಲೆಯಲ್ಲಿ ಇವತ್ತು ರಾಜಕಾರಣ ನಡೀತಾ ಇದೆ ಚಳವಳಿ ನಡೀತಾ ಇದೆ ಸಾಮಾಜಿಕ ಚಟುವಟಿಕೆಗಳು ಕೂಡ ನಡೀತಾ ಇದೆ ಈ ದ್ವೇಷವನ್ನೇ ದೇಶ ದ್ವೇಷವನ್ನೇ ಧರ್ಮ ಅಂತ ತಿಳ್ಕೊಂಡಿರುವಂಥ ಈ ಯುವ ಜನರಿಗೆ ಈ ಜಿಲ್ಲೆಯ ಇತಿಹಾಸವನ್ನು ನಾವು ನೆನಪಿಸ್ಕೊಳ್ಬೇಕಾಗಿ ನಾನು ಬಹಳ ಹಿಂದೆ ಹೋಗೋದಿಲ್ಲ ಬಹುಶಃ ಹೋದರೆ ಅದು ತುಂಬ ದೊಡ್ಡ ಚರ್ಚೆ ಆಗ್ತದೆ ತುಂಬ ದೊಡ್ಡ ಸಮಯವನ್ನು ಅದು ಬೇಡುತ್ತದೆ ತುಳುನಾಡಿನ ಹುಟ್ಟು ತುಳುನಾಡಿನಲ್ಲಿ ನಡೆದಂಥ ಸಂಘರ್ಷಗಳು ಇಲ್ಲಿ ಆಳುವ ಜನಗಳು ಇಲ್ಲಿಯ ತುಲಿತಕ್ಕೊಳಗಾದಂಥ ಸಮ ಸಮುದಾಯಗಳು ಈ ರೀತಿಯಲ್ಲಿ ನಾವು ಬಹುಶಃ ಐನೂರು ವರ್ಷಗಳ ಹಿಂದೆ ಹೋಗಿ ಅಲ್ಲಿಂದ ವಿಚಾರಗಳನ್ನು ಎತ್ಕೊಂಡು ಬರ್ಬೋದು ಅದರಷ್ಟು ದೀರ್ಘ ವಿವರಣೆಗೆ ನಾನು ಹೋಗ್ಲಿಕ್ಕೆ ಬಯಸೋದಿಲ್ಲ ಆದರೆ ನಾವು ನೂರು ವರ್ಷಗಳ ಒಂದು ಚರಿತ್ರೆಯನ್ನು ತೆಗೆದುಕೊಂಡ್ರೆ ನನಗೆ ಭಾಳ ಪ್ರಧಾನವಾಗಿ ನೆನಪಾಗೋದು ಈ ತುಳುನಾಡಿನ ಮಣ್ಣಿನಲ್ಲಿ ಕೆಲವರ ಶತಮಾನೋತ್ಸವ ಈ ವರ್ಷ ನಡೀತಾ ಇದೆ ಈ ಒಂದು ಎರಡು ಮೂರು ವರ್ಷಗಳಲ್ಲಿ ಬಹಳ ಮುಖ್ಯವಾಗಿ ಬಿ ವಿ ಕಕ್ಕಿಲ್ಲ ಶತಮಾನೋತ್ಸವ ಮುಂದಿನ ವರ್ಷ ಕಾಮ್ರೇಡ್ ಶಾಂತಾರಾಮ್ ಪೈಗಲ ಶತಮಾನೋತ್ಸವ ಅದೇ ರೀತಿಯಲ್ಲಿ ಎಂ ಎಚ್ ಕಾಮ್ರೇಡ್ ಎಮ್ ಎಚ್ ಕೃಷ್ಣಪ್ಪ ಅವರ ಶತಮಾನೋತ್ಸವ ಅದೇ ರೀತಿಯಲ್ಲಿ ಉಳ್ಳಾಳದ ಅತ್ಯಂತ ಜನಪ್ರಿಯ ಜನಪರ ಶಾಸಕರಾಗಿದ್ದಂಥ ಕಾಮ್ರೇಡ್ ಕೃಷ್ಣ ಶೆಟ್ಟರ ಶತಮಾನೋತ್ಸವ ಅಡ್ಡೂರು ಕೃಷ್ಣರಾಯರ ಶತಮಾನೋತ್ಸವ ಎಲ್ಲವೂ ಕೂಡ ಬಹುಶಃ ಈ ಒಂದು ಮೂರ್ನಾಲ್ಕು ವರ್ಷಗಳ ಇದರಲ್ಲಿ ನಡೀತಾ ಇದೆ ಇವರು ಹೆಸರು ಯಾರಿಗಾದರೂ ಗೊತ್ತಿದೆಯಾ ಇಂದಿನ ಇವತ್ತಲ್ಲ ಮಾರಿಗೆ ಅವರು ಮಾಡಿರುವಂಥ ತ್ಯಾಗ ಬಲಿದಾನಗಳು ಹೋರಾಟ ಯಾರ ಪರವಾಗಿತ್ತು ಅಂತ ಗೊತ್ತಿದೆಯಾ ಸ್ವಾತಂತ್ರ್ಯ ಪೂರ್ವದಲ್ಲಿ ಇಲ್ಲಿ ನಡೆದಂಥ ಚಳವಳಿಗಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ನಡೆದಂತಹ ಇವುಗಳಿವೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬೆನ್ನಿಗೆ ನಡೆದಂತಹ ಈ ಅಮರಸೊಲಿಯ ದಂಗೆಯಲ್ಲಿ ಇಲ್ಲಿ ನಡೆದಂತಹ ತ್ಯಾಗಗಳು ಇಲ್ಲಿ ನಡೆದಂತಹ ರಕ್ತ ಪಾತ್ರಗಳು ಏನಾದರೂ ಗೊತ್ತಿದೆಯಾ ಅಮರಸೊಲಿಯ ದಂಗೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ಇಲ್ಲಿ ಬ್ರಿಟಿಷರ ಧ್ವಜವನ್ನು ಇಳಿಸಿ ಇದೇ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಆ ಸ್ವತಂತ್ರ ಧ್ವಜವನ್ನು ಹಾರಿಸಿದಂತಹ ಆ ವೀರ ಸೇನಾನಿಗಳ ಕಷ್ಟಗಳೇನಾಗಿತ್ತು ಅಂತ ಇವರಿಗೆ ಗೊತ್ತಿದೆಯಾ ಈಗ ಬಿಕರ್ನಕಟ್ಟೆ ಅಂತ ಇದೆ ನಮ್ಮ ಮಹೇಂದ್ರ ಕುಮಾರ್ ಫೋನ್ ಮಾಡುವಾಗ ಕುಲಶೇಖರದ ಹತ್ರ ಬಿಕರ್ಣೆ ಇದೆ ಅಂತ ಹೇಳಿದರು ಅದಕ್ಕೆ ಹೆಸರೇ ಇದ್ದದ್ದು ಭೀಕರ ಕಟ್ಟೆ ಬೀಕರ್ಣ ಕಟ್ಟೆ ಯಾಕೆಂತ ಕೇಳಿದರೆ ಅವತ್ತು ಅಮರಸುಲ್ಲಿಯ ದಂಗೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಬಂಧನಕ್ಕೊಳಗಾದಂತಹ ಕ್ರಾಂತಿಕಾರಿಗಳನ್ನ ಬ್ಯಾದೇ ಬಿಕರ್ನಕಟ್ಟೆಯಲ್ಲಿ ನೇಣಿಗೆ ಹಾಕಿ ಅವರ ಹೆಣಗಳನ್ನು ಸಾರ್ವಜನಿಕರು ನೋಡಲಿ ಅಂತ ದಿನಗಟ್ಟಲೆ ನೇತು ಹಾಕಿದ್ರು ಆ ನೂರಾರು ಜನರ ಆ ಬಲಿದಾನದ ಆ ಒಂದು ನೆನಪಿನಲ್ಲಿ ಅದು ಭೀಕರ ಕಟ್ಟೆ ಅಂತ ಹೆಸರನ್ನ ಪಡೆಯಿತು ಆ ಹೆಸರೇ ಮತ್ತೆ ಬದಲಾಗಿ 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 ಇವತ್ತು ಬಿಕರನ ಕಟ್ಟೆಯಾಗಿ ನಮ್ಮ ಮುಂದೆ ನಿಂತಿದೆ ಇಂಥ ತುಳುನಾಡಿನ ಇತಿಹಾಸ ಏನಾದರೂ ಇವತ್ತು ಇವತ್ತು ದೇಶಭಕ್ತರು ಅಂತ ಘೋಷಣೆ ಮಾಡಿಕೊಂಡಿರುವಂಥ ಯುವ ಜನರಿಗೆ ಗೊತ್ತಿದೆಯಾ ಅಥವಾ ಅವರ ನಾಯಕರಿಗೆ ಗೊತ್ತಿದೆ ಅದೇ ರೀತಿಯಲ್ಲಿ ತುಳುನಾಡಿನ ಪರಂಪರೆಯಲ್ಲಿ ಅವತ್ತು ಭೂಮಾಲಕರ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ಅಂದರೆ ಕೇವಲ ಬ್ರಿಟಿಷರ ವಿರುದ್ಧ ನಡೆದಂಥ ಹೋರಾಟ ಮಾತ್ರ ಅಲ್ಲ ಇಲ್ಲಿಯ ಭೂಮಾಲಕರ ವಿರುದ್ಧದ ಹೋರಾಟವೂ ಕೂಡ ಆಗಿತ್ತು ಮಂಗಳೂರಿನ ಇದೇ ನ್ಯಾಯಾಲಯದಲ್ಲಿ ಅವತ್ತು ಸ್ವಾತಂತ್ರ್ಯ ಹೋರಾಟವನ್ನು ರೈತರ ಚಳವಳಿಯ ಮೂಲಕ ಕಟ್ಟಿದಂತಹ ಕೈಯೂರು ವೀರರಿಗೆ ಮರಣದಂಡನೆಯನ್ನು ಘೋಷಿಸಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಕೋರ್ಟ್ ಇದೇ ಜೈಲಿನಲ್ಲಿ ಇದೇ ಬೀದಿಯಲ್ಲಿ ಅವರನ್ನು ದಿನ ಜೈಲಿನಿಂದ ಕೋರ್ಟಿಗೆ ಕೋರ್ಟ್ನಿಂದ ಜೈಲಿಗೆ ಕರ್ಕೊಂಡೋಗಿ ವಿಚಾರಣೆಯನ್ನು ನಡೆಸಿ ನೀವು ಈ ದೇಶಕ್ಕೆ ದ್ರೋಹವನ್ನು ಎಸಗಿದ್ರಿ ಅಂತ ಹೇಳಿ ಅವರಿಗೆ ಮರಣದಂಡನೆಯನ್ನು ಮಂಗಳೂರು ಕೋರ್ಟ್ನಲ್ಲಿ ಘೋಷಣೆಯನ್ನು ಮಾಡ್ತಾರೆ ಆ ಕೈಯೂರು ಆ ಯುವ ನಾಯಕರುಗಳ ಆ ಯುವ ಕ್ರಾಂತಿಕಾರಿಗಳ ಹೆಸರಾದರೂ ಗೊತ್ತಿದೆಯಾ ಕುಂಜಂಬು ಅಬುಬಕ್ಕರ್ ಇಂತಹ ವೀರರು ಅಪ್ಪು ಚಿರುಕುಂಡ ಈ ನಾಲ್ಕು ಜನ ಯಾವ ಧರ್ಮದ ಹಿನ್ನೆಲೆಯೂ ಇಲ್ಲದೆ ಎಲ್ಲ ಧರ್ಮದ ಹುಡುಗರು ಸೇರ್ಕೊಂಡು ನಡೆಸಿದಂಥ ಹೋರಾಟ ತಮ್ಮ ಮದುವೆಯಾಗಿ ಈಗಷ್ಟೇ ಒಂದು ಸ್ವಲ್ಪ ದಿನ ಆದಂತಹ ಕೆ ಅದರಲ್ಲಿ ಒಂದಿಬ್ಬರು ಇದ್ರು ತಮ್ಮ ಪ್ರಾಣವನ್ನು ನಗ್ನಗ್ತಾ ಈ ದೇಶಕ್ಕಾಗಿ ಅರ್ಪಣೆಯನ್ನು ಮಾಡಿದ್ದಾರೆ ಬ್ರಿಟಿಷದ ಗಲ್ಲುಗಂಬದಲ್ಲಿ ನೇತಾಡಿದ್ದಾರೆ ತುಂಬ ಹಿಂದೆ ಏನಲ್ಲ ಭಗತ್ ಸಿಂಗ್ನ ನಂತರ ಅವರು ಬಲಿದಾನವನ್ನು ಮಾಡಿದರು ಅವರ ಕಥೆ ಏನಾದರೂ ಗೊತ್ತಿದೆಯಾ ನಿಮಗೆ ನೀವು ಕಮ್ಯುನಿಸ್ಟರ ದೇಶ ಪ್ರೇಮದ ಬಗ್ಗೆ ಪ್ರಶ್ನೆಯನ್ನು ಎತ್ತಿರಲ್ಲ ಕಮ್ಯುನಿಸ್ಟರ ದೇಶ ಪ್ರೇಮ ಕೈಯೂರ ವೀರ ಹುತಾತ್ಮರ ಸಮಾಧಿಯ ಮುಂದೆ ಇದೆ ನಿಮ್ಮ ದೇಶ ಪ್ರೇಮ ಎಲ್ಲಿದೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳ್ಬೋದು ನಾವು ನಿಮ್ಮ ದೇಶ ಪ್ರೇಮವನ್ನು ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ ಈ ರೀತಿಯಲ್ಲಿ ಅದೇ ರೀತಿಯಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಯಶವಂತ ಅವರು ಇಲ್ಲಿದ್ದಾರೆ ಅವರ ತಂದೆ ಎಂ ಎಚ್ ಕೃಷ್ಣಪ್ಪ ಅವರು ಕಟ್ಟಿದಂಥ ಹೋರಾಟಗಳು ಗೊತ್ತಿದೆಯಾ ಕಕಿಲಾಯರು ಕೃಷ್ಣ ಶೆಟ್ಟರು ಶಾಂತಾರಾಮ್ ಪೈಗಳು ಇವರ ಜೊತೆಯಲ್ಲಿ ಸೇರಿಕೊಂಡು ಅವರು ಕಟ್ಟಿದಂಥ ಹೋರಾಟಗಳು ಬಿಲ್ಲವ ಸಮುದಾಯದಲ್ಲಿ ಹುಟ್ಟಿ ಆ ಸಮುದಾಯದ ಆ ಗೇಣಿದಾರರನ್ನು ಸಂಘಟಿಸಿ ಅವರಿಗೆ ಭೂಮಿ ಸಿಗಬೇಕು ಅಂತ ನಡೆಸಿದಂಥ ಹೋರಾಟ ಅವರು ನೇವಿಯಲ್ಲಿದ್ದವರು ಸೈನ್ಯದಲ್ಲಿ ಬಂಡಾಯ ಎದ್ದು ಬಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದವರು ಸೇನೆ ಇಳಿಸಲಿಕ್ಕೆ ಅವಕಾಶ ಕೊಡಲ್ಲ ಅಂತ ಅಂದಾಗ ಆ ಸಮುದಾಯದ ಸಾವಿರಾರು ಜನರನ್ನ ಸೇಂದಿ ಇಳಿಸುವಂಥ ಹಕ್ಕಿಗಾಗಿ ಇದೇ ನೆಹರು ಮೈದಾನದಲ್ಲಿ ಇಡೀ ರಾತ್ರಿ ಹೋರಾಟಗಳನ್ನು ಮಾಡಿದ ಎಷ್ಟೆಷ್ಟು ದೊಡ್ಡ ಮೆರವಣಿಗೆಗಳನ್ನು ನಡೆದಿದೆ ಶೋಷಿತತ್ವ ಗೇಣಿದಾರರದ್ದು ಮೂರ್ತೆದಾರರದ್ದು ಅವರಿಗೆಲ್ಲ ಅವತ್ತು ಬೇಕಾಗಿದ್ದು ಇದೇ ಕೆಂಪು ಧ್ವಜ ನೀವು ದೇಶದ್ರೋಹಿಗಳಂತ ಬ್ರ್ಯಾಂಡ್ ಮಾಡುವಂಥ ಕೆಂಪು ಧ್ವಜ ಅವತ್ತು ಗೇಣಿದಾರರ ಜೊತೆಯಲ್ಲಿ ಆ ಬೇರೆ ಬೇರೆ ರೀತಿಯಲ್ಲಿ ಅದು ಹೆಂಚಿನ ಕೈಗಾರಿಕೆ ಇರಬಹುದು ಬೇರೆ ಕೈಗಾರಿಕೆ ಇರಬಹುದು ಬಿಡಿ ಕೈಗಾರಿಕೆ ಇರಬಹುದು ಈ ರೀತಿಯಲ್ಲಿ ದುಡಿದು ದುಡಿದು ಸಾಯ್ತಾ ಇದ್ದಂತ ದುಡಿದ ದುಡಿಮೆಗೆ ಕನಿಷ್ಠ ಗಂಜಿ ಕುಡಿಲಿಕ್ಕೂ ಕೂಡ ಆದಾಯ ಗಳಿಸಲಿಕ್ಕಾಗದಂತಹ ಆ ಜನ ಸಮುದಾಯವನ್ನು ಸಂಘಟಿಸಿ ಅವತ್ತು ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿ ನಮ್ಮ ಬದುಕುವ ಹಕ್ಕು ನಮ್ಮ ತಿನ್ನುವ ಹಕ್ಕು ನಮ್ಮ ಹೊಟ್ಟೆ ಪಾಡಿನ ಹಕ್ಕಿನ ಪ್ರಶ್ನೆಯನ್ನು ಇಟ್ಕೊಂಡು ಸ್ವಾತಂತ್ರ್ಯ ಹೋರಾಟವನ್ನು ಕಟ್ಟಿದ್ರಲ್ಲ ಆ ಇತಿಹಾಸ ಏನಾದರೂ ನಿಮ್ಗೆ ಗೊತ್ತಿದೆಯಾ ಅವತ್ತು ನ್ಯಾಯ ನ್ಯಾಯಪಡೆದಂತ ಅವತ್ತು ಹೋರಾಟದಲ್ಲಿ ಚೆಂಬಾಟದ ಹಿಂದೆ ಸ್ವಾತಂತ್ರ್ಯಕ್ಕಾಗಿ ಹೆಜ್ಜೆಯನ್ನು ಹಾಕಿದಂಥ ಅದೇ ಕುಟುಂಬಗಳ ಅದೇ ಜನಗಳ ಮಕ್ಕಳು ಮೊಮ್ಮಕ್ಕಳು ಇವತ್ತು ದೇಶ ಪ್ರೇಮದ ಪಾಠವನ್ನು ತಿರುಗಿಸಿ ನಮಗೆ ಮಾಡ್ತಾರೆ ಅವತ್ತು ಯಾರು ಶೋಷಕರಾಗಿದ್ರೋ ಶೋಷಕರ ಜೊತೆಗಿದ್ರೋ ಅವರ ಜೊತೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಈ ಪರಂಪರೆಯನ್ನ ಈ ಒಂದು ಹಿಸ್ಟ್ರಿಯನ್ನು ಈ ಒಂದು ಚರಿತ್ರೆಯನ್ನು ಜನರಿಗೆ ಹೇಳಿಕೊಡುವಂಥ ಉದ್ದೇಶವನ್ನ ಇಟ್ಕೊಂಡು ಡಿ ಐ ಸಮ್ಮೇಳನವನ್ನು ಮಾಡ್ತಾ ಇದೆ ಇಂಥ ಬಹುಶಃ ಹೇಳಲಿಕ್ಕೆ ಹೋದ್ರೆ ನಾವು ತುಂಬ ಹೇಳ್ಬೋದು ರೈತ ಗೇಣಿದಾರ ಇರ್ಬೋದು ಬಿ ಡಿ ಕಾರ್ಮಿಕರು ಅಂಚು ಕಾರ್ಮಿಕರಿರ್ಬೋದು ನೇಯ್ಗೆ ನೇಗೆ ಕಾರ್ಮಿಕರಿರ್ಬೋದು ಇಂಥ ಹಲವು ಹೋರಾಟಗಳು ನಾವು ಇದೇ ಬೀದಿಯನ್ನು ದಾಟಿ ಆ ಕಡೆ ಹೋದ್ರೆ ಶಾಂತಾರಾಮ್ ಪೈ ರಸ್ತೆ ಅಂತ ಇದೆ ಬಹುಶಃ ನೀವು ಯಾರಾದರೂ ಈಗ ನೋಡಿದರೆ ಈಗಿನ ಯುವ ಜನಾಂಗ ಯಾವುದೋ ಬಂದರ್ನ ಬಂಡ ದನಿಯ ಹೆಸರು ತಿಳ್ಕೊಂಡವರು ಶಾಂತಾರಾಮ್ ಪೈಗಳು ಗೊತ್ತಾಯ್ತಲ್ಲ ಈ ಆ ಸಮುದಾಯದ ಜನರಿಗೆ ಶಾಂತಾರಾಮ್ ಪೈ ಯಾರು ಅಂತ ಗೊತ್ತಿಲ್ಲ ಈಗ ಅವರು ತೀರ್ಕೊಂಡ ದಿವಸ ಅವರ ಮಗ ಮೊನ್ನೆ ನನಗೆ ಕಕ್ಕಿಲ್ಲಾಯರ ಜನ್ಮಶತಾಬ್ದಿಯ ಸಂದರ್ಭದಲ್ಲಿ ಸಿಕ್ಕಿದ್ರು ಅವರ ಪಾರ್ಥಿವ ಶರೀರವನ್ನು ಲೇ ಇದರಲ್ಲಿ ಲೇಡಿಲ್ ಮೈದಾನದಲ್ಲಿ ಇಟ್ಟರು ಆ ಮೆರವಣಿಗೆಯಲ್ಲಿ ಆ ಕಾಲಕ್ಕೆ ಮೂವತ್ತು ಸಾವಿರ ಜನ ಭಾಗವಹಿಸಿದ್ರು ಶಾಂತಾರಾಮ್ ಪೈಗಳು ಅವರ ಸಮುದಾಯಕ್ಕೂ ಗೊತ್ತಿಲ್ಲ ಶಾಂತಾರಾಮ್ ಪೈಗಳು ಹೋರಾಟ ನಡೆಸಿ ಯಾರಿಗಾಗಿ ಬದುಕು ಕೊಟ್ಟರು ಆ ಆ ಜನಗಳ ಇವತ್ತಿನ ಏನು ತಲೆಮಾರಿಗೂ ಕೂಡ ಅವರ ಹೆಸರುಗಳು ಗೊತ್ತಿಲ್ಲ ಇಂತಹ ತುಂಬ ನಾವು ಚರಿತ್ರೆಗಳನ್ನು ಹೇಳ್ತಾ ಹೋಗ್ಬೋದು ಆ ರೀತಿಯಲ್ಲಿ ತುಳುನಾಡಿನ ಈ ಒಂದು ಚರಿತ್ರೆ ಸಂಘರ್ಷದ ಚರಿತ್ರೆ ಅದು ಧರ್ಮ ಸಂಘರ್ಷದ ಚರಿತ್ರೆ ಅಲ್ಲ ಅದು ವರ್ಗ ಸಂಘರ್ಷದ ಚರಿತ್ರೆ ಶೋಷಿತರು ಮತ್ತು ಶೋಷಕರ ಮಧ್ಯೆ ನಡೆದಂತಹ ಸಂಘರ್ಷ ಅದು ಬಡವರು ಮತ್ತು ಶ್ರೀಮಂತರ ಮಧ್ಯೆ ನಡೆದಂತಹ ಸಂಘರ್ಷ ಅದು ದುಡಿಯುವವರು ಮತ್ತು ದುಡಿಸಿಕೊಳ್ಳುವವರ ಮಧ್ಯೆ ನಡೆದಂತಹ ಸಂಘರ್ಷ ಇದು ಆ ಸಂಘರ್ಷವನ್ನು ಡಿ ವೈಫಿ ಮುಂದುವರಿಸಲಿಕ್ಕೆ ಬಯಸ್ತದೆ ಇವತ್ತು ನಮಗೆ ಇನ್ನಷ್ಟು ಕಷ್ಟಗಳಿದೆ ಇವತ್ತು ಇವತ್ತು ಸಮಸ್ಯೆಗಳೇನು ನಮಗೆ ಪರಿಹಾರ ಆಗಿಲ್ಲ ನೀವು ಇವತ್ತು ಧರ್ಮರಕ್ಷಣೆಯ ಧ್ವಜವನ್ನು ಎತ್ತಿ ಹಿಡಿಯಲು ಇವತ್ತು ನಮಗೆ ಈ ಸಮಸ್ಯೆಗಳೆಲ್ಲ ಮುಗಿದೋಗಿದೆ ಅನ್ನುವಂಥದ್ದು ಯಾವುದೇ ಭಾವನೆ ಇದ್ರೆ ಅದನ್ನು ಬಿಟ್ಬಿಡ್ರಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಯುವಜನರ ಪರಿಸ್ಥಿತಿ ಏನಿದೆ ಏನಿದೆ ಇವತ್ತು ಯುವಜನರ ಪರಿಸ್ಥಿತಿ ಇವತ್ತೇನು ಅವರು ಭಾಳ ಖುಷಿಯಿಂದ ತಮ್ಮ ಕಷ್ಟಗಳನ್ನು ಎಲ್ಲ ಮುಗಿಸ್ಕೊಂಡು ಭಾಳ ಹ್ಯಾಪಿಯಾಗಿ ಸಿಟಿ ಸೆಂಟರ್ನಲ್ಲೋ ಫೋರಂ ಮಾಲ್ನಲ್ಲೋ ಶಾಪಿಂಗ್ ಮಾಡ್ತಾ ಆರಾಮಾಗಿ ಬೇಕಾದಷ್ಟು ಒಳ್ಳೆಯ ಕಾರ್ಗಳಲ್ಲಿ ಬೈಕ್ಗಳಲ್ಲಿ ಓಡಾಡ್ತಾ ಇದ್ದಾರಾ ನಾವು ನೋಡಿದಂಥ ಯೋಜನರಲ್ಲಿ ಬಹುತೇಕರು ಬೈಕಲ್ಲಿ ಬಂದರೂ ಕೂಡ ಪೆಟ್ರೋಲ್ ಪಂಪ್ ಹತ್ತಿರ ಆದಾಗ ಸಲ ಪೆಟ್ರೋಲನ್ನು ಟ್ಯಾಂಕನ್ನು ಅಲ್ಲಾಡಿಸಿ ಇನ್ನೊಂದು ಐದು ಕಿಲೋಮೀಟರ್ ಮುಂದೆ ಹೋಗ್ತದಂಥ ಬೈಕ್ ಅಂತ ನೋಡ್ಕೊಂಡು ಓಡಿಸೋ ಯೋಜನರ ನಮ್ಮ ಮುಂದಿರು ಬೇಜಾರು ಮಾಡಬೇಡಿ ಇದು ಇವತ್ತು ಇವತ್ತಿನ ಸ್ಥಿ ಯೋಜನರ ಸ್ಥಿತಿ ಒಂದು ಕಾಲಕ್ಕೆ ಮುಂಬೈಗೆ ಹೋದ್ವಿ ನಾವು ಒಂದು ಕಾಲಕ್ಕೆ ದುಬಾಯಿ ಸೌದಿ ಅರೇಬಿಯಾ ಕೊಲ್ಲಿ ರಾಷ್ಟ್ರಗಳಿಗೆ ಹೋದ್ವಿ ಬೆಂಗಳೂರಿಗೆ ವಲಸೆ ಹೋದ್ವಿ ಉದ್ಯೋಗವನ್ನು ಅರಸ್ಕೊಂಡು ಆದರೆ ಇವತ್ತು ಕೊಲ್ಲಿ ರಾಷ್ಟ್ರಗಳಲ್ಲಿ ಉದ್ಯೋಗ ಇಲ್ಲ ಮುಂಬೈನಲ್ಲಿ ಉದ್ಯೋಗ ಇಲ್ಲ ಬೆಂಗಳೂರಿನಲ್ಲಿ ಉದ್ಯೋಗ ಇಲ್ಲ ತುಳುನಾಡಿಗೆ ಬಂದರೆ ಇಲ್ಲಿ ಉದ್ಯೋಗ ಸೃಷ್ಟಿಯ ಪ್ರಶ್ನೆ ಇಲ್ಲ ಉದ್ಯೋಗ ಸೃಷ್ಟಿಯಾದರೂ ಕೂಡ ಅದು ಹೊರ ಜಿಲ್ಲೆಯವರಿಗೆ ಹೊರ ರಾಜ್ಯದವರಿಗೆ ಇಂತಹ ಸಂದರ್ಭದಲ್ಲಿ ನೀವು ನೈಜ ಸಮಸ್ಯೆಯನ್ನು ಬದಿಗೆ ಸರಿಸಿ ಯುವಜನರಿಗೆ ಧರ್ಮದ ದೇಶ ಪ್ರೇಮದ ತಿನ್ನಿಸಿ ಅವರನ್ನು ಅಮಲಿನಲ್ಲಿ ನಶೆಯಲ್ಲಿ ತೇಲಾಡಿಸಿ ಅವರ ಸಮಸ್ಯೆಗಳನ್ನು ಬದಿಗಿಟ್ಟು ಅವರನ್ನು ಜೈಲಿಗೆ ಕಲಿಸ್ತಾ ಇದೆ ಅವರನ್ನು ಜೈಲಿಗೆ ಕಲಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಡಿ ವೈಎಫ್ ಐ ಅಮಲನ್ನು ನಶೆಯನ್ನು ಇಳಿಸುವಂಥ ಹೋರಾಟವನ್ನು ನಡೆಸ್ತಾ ಇದೆ ಈ ಧರ್ಮದ ನಶೆಯನ್ನು ಇಳಿಸಿ ಉದ್ಯೋಗದ ಬದುಕಿನ ಹಕ್ಕಿಗಾಗಿ ಯುವಜನರು ನಡೆಸಬೇಕಾದಂಥ ಹೋರಾಟವನ್ನು ಮತ್ತೆ ಮತ್ತೆ ರೂಪಿಸುವಂತ ನಿರೂಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ನೀವು ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಸಮಸ್ಯೆಗಳನ್ನ ತೆಗೆದು ನೋಡಿ ಕೆಲವರು ಮಹಿಳೆಯರಲ್ಲಿ ಅಥವಾ ಇಲ್ಲಿ ಬಂದಿರೋ ಯುವಜನರಲ್ಲಿ ಬಹುತೇಕರು ಮನೆಯಲ್ಲಿ ಬೀಡಿ ಕಟ್ತಾರೆ ಆ ಬೀಡಿ ಕಟ್ಟುವ ಅಮ್ಮಂದಿರಿಗೆ ನೂರೈವತ್ತು ರೂಪಾಯಿ ಇದ್ದಂಥ ಸಾವಿರ ಬಿಡಿಯ ವೇತನ ಇನ್ನೂರು ಇನ್ನೂರು ಇಪ್ಪತ್ತು ಆಗಿ ಒಂದೂವರೆ ವರ್ಷ ಆಯಿತು ತ್ರಿಪಕ್ಷೀಯ ಮಾತುಕತೆಯಲ್ಲಿ ಮಾಲೀಕರು ಸರ್ಕಾರ ಒಪ್ಕೊಂಡು ಜಾರಿ ಮಾಡಿದಂತಹ ಇದು ಅದು ಆದರೆ ಇವತ್ತೂ ಕೂಡ ಅವರಿಗೆ ಹೆಚ್ಚಳವಾದಂಥ ಸಂಬಳವನ್ನು ಕೊಡ್ತಾ ಇಲ್ಲ ಒಪ್ಕೊಂಡಿದ್ದೀರಿ ಸಿಗ್ನೇಚರ್ ಹಾಕಿದ್ದೀರಿ ಆದರೆ ಕೊಡಲ್ಲ ಆದರೆ ಅದನ್ನು ಪ್ರಶ್ನೆ ಮಾಡುವವರು ಯಾರಿದ್ದಾರೆ ಇವತ್ತು ಆ ಪ್ರಶ್ನೆ ಇವತ್ತು ಚರ್ಚೆ ಆಗ್ತಾ ಇಲ್ಲ ಹಂಚಿನ ಕಾರ್ಖೆ ಕಾರ್ಖಾನೆಗಳು ಮುಚ್ಚಿವೆ ವಿದೇಶಗಳಲ್ಲಿ ದುಡಿತಾ ಇದ್ದಂತಹ ಮುಂಬೈನಲ್ಲಿ ದುಡಿತಾ ಇದ್ದಂಥ ಯುವ ಜನರು ಇವತ್ತು ವಾಪಸ್ ಬಂದಿದ್ದಾರೆ ಖರ್ಚಿಗೆ ದುಡ್ಡಿಲ್ಲ ಏನು ಮಾಡ್ತಾರೆ ಅಂದರೆ ಈಗ ಕಳೆದ ಒಂದು ಒಂದು ತಿಂಗಳಿನಲ್ಲಿ ಪತ್ರಿಕೆಯಲ್ಲಿ ಪದೇ ಪದೇ ಗಮನಿಸಿದ್ರಲ್ಲಿ ಮಾದಕ ದ್ರವ್ಯ ಸಾಗಾಟದಲ್ಲಿ ಗಾಂಜಾ ಅಫೀಮು ಚರಸ್ಸು ಇನ್ನು ಬೇರೆ ಬೇರೆ ಮಾರಾಟ ಜಾಲ ಪತ್ತೆ ಇಷ್ಟು ಜನರ ಬಂಧನ ಐದು ಜನರ ಬಂಧನ ನಾಲ್ಕು ಜನರ ಬಂಧನ ಹತ್ತು ಜನರ ಬಂಧನ ಅಂತ ಬರ್ತಾ ಇದೆ ಯಾರು ಅಂತ ಅವರನ್ನೆಲ್ಲ ಸ್ವಲ್ಪ ಅವರ ಹಿನ್ನೆಲೆಯನ್ನು ಗಮನಿಸಲಿಕ್ಕೆ ಹೋದರೆ ಅವರು ಯಾರು ದೊಡ್ಡ ಸ್ಮಗ್ಲರ್ಗಳಲ್ಲ ನಮ್ಮ ನಿಮ್ಮಂಥದ್ದೇ ಇಲ್ಲಿರುವಂಥ ಸೇರಿದಂಥ ಯುವಜನರು ವಿದ್ಯಾರ್ಥಿಗಳು ಯಾಕಂತ ಕೇಳಿದರೆ ಈ ಮಾರುಕಟ್ಟೆ ಸಂಸ್ಕೃತಿ ಸುತ್ತಮುತ್ತ ನಡೀತಾ ಇರುವಂಥ ಬೆಳವಣಿಗೆಗಳು ಅವರಲ್ಲಿ ನಾವು ಕೂಡ ಒಳ್ಳೆಯ ಬದುಕನ್ನು ಬದುಕಬೇಕು ನಾವು ಕೂಡ ಒಳ್ಳೆ ಬಟ್ಟೆ ಹಾಕಬೇಕು ಒಳ್ಳೆ ಬೈಕಲ್ಲಿ ಓಡಬೇಕು ಅನ್ನೋಂಥ ಆಸೆಯನ್ನು ಹುಟ್ಟಿಸ್ತದೆ ಆದರೆ ಅವರು ಇವತ್ತು ಅವರ ಮನೆಯ ಆದಾಯ ಕುಸಿದಿದೆ ಅದಕ್ಕೆ ಅನಿವಾರ್ಯವಾಗಿ ಒಂದು ಕಡೆ ಮಾದಕ ದ್ರವ್ಯವನ್ನು ಸೇವಿಸ್ತಾರೆ ಇನ್ನೊಂದು ಕಡೆ ಮಾದಕ ದ್ರವ್ಯದ ಜಾಲದಲ್ಲಿ ಸಿಲುಕಿಕೊಂಡು ಅದರ ವ್ಯಾಪಾರಕ್ಕೂ ಇಳಿತಾರೆ ಇಳಿದು ಇವತ್ತು ಜೈಲಿಗೆ ಹೋಗ್ತಾ ಇದ್ದಾರೆ ಪೊಲೀಸರು ಬಂಧಿಸುವಂತ ಬಹುತೇಕರಲ್ಲಿ ಈ ರೀತಿ ವಿದ್ಯಾರ್ಥಿಗಳು ಇವತ್ತು ಗಾಂಜಾ ಕೇಸ್ಗಳಲ್ಲಿ ಇದ್ದಾರೆ ಇವತ್ತು ನಮ್ಮ ವಕೀಲರಾದ ದಿನೇಶ್ ಹೆಗ್ಡೆ ಅವರು ಇದ್ದಾರೆ ಅವರಲ್ಲಿಯೂ ಕೂಡ ಇಂಥ ಕೇಸ್ಗಳು ಬಂದಿದೆ ಮೊನ್ನೆ ನಾವು ಚರ್ಚೆಗಳನ್ನ ಮಾಡಿದ್ವಿ ಈ ಹಲವಾರು ಪ್ರಶ್ನೆಗಳು ನಮ್ಮ ಮುಂದೆ ಇದೆ ಇಂಥ ಯುವಜನರನ್ನು ನಾವು ಸಂಘಟಿಸುವಂತಹ ಈ ಸಮಸ್ಯೆಗಳಿಗೆ ಎದುರಾಗಿ ಸಂಘರ್ಷವನ್ನು ರೂಪಿಸುವಂತಹ ಪ್ರಯತ್ನವನ್ನು ಮಾಡಬೇಕಾಗಿದೆ ಇವತ್ತು ನೋಡಿ ಉದ್ಯೋಗದ ಪ್ರಶ್ನೆಯನ್ನು ಬಂದಾಗ ಮಂಗಳೂರಿನಲ್ಲಿ ಎಂ ಆರ್ ಪಿ ಎಲ್ ಬಂತು ಇಪ್ಪತ್ತೈದು ವರ್ಷದ ಹಿಂದೆ ಹದಿನೈದು ವರ್ಷಗಳಿಂದ ಎಸ್ ಸಿಟ್ ಕಟ್ಟಿದ್ರು ಅದಕ್ಕಂತಹ ಮುಂಚೆ ಕುದುರೆ ಮುಖ ಬಂತು ಎಮ್ ಸಿ ಎಫ್ ಬಂತು ಇನ್ನೊಂದು ಬಂತು ಮತ್ತೊಂದು ಬಂತು ಆದರೆ ಉದ್ಯೋಗ ಯಾರಿಗೆ ಕೊಟ್ಟು ಎಂ ಆರ್ ಪಿ ಎಲ್ ಹುಡುಕಿದ್ರು ಕೂಡ ಇವತ್ತು ಒಬ್ಬೇ ಒಬ್ಬ ಭೂಮಿ ಕೊಟ್ಟ ಕುಟುಂಬಗಳನ್ನು ಹೊರತುಪಡಿಸಿ ಇನ್ನು ಒಬ್ಬೇ ಒಬ್ಬ ಹೊರಗಿನ ಕನ್ನಡ ಜಿಲ್ಲೆಯ ತುಳುನಾಡಿನ ಹುಡುಗನಿಗೆ ಅವರು ಉದ್ಯೋಗವನ್ನು ಕೊಡೋದಿಲ್ಲ ಎಸಿ ದಂಡಲ್ಲಿ ಭೂಮಿ ಕೊಟ್ಟವರಿಗೂ ಕೂಡ ಇನ್ನೂ ಉದ್ಯೋಗ ಕೊಡದೆ ಸ್ಟೈಫ್ನಲ್ಲಿ ಅವರನ್ನು ಇವತ್ತು ಅತಂತ್ರವಾಗಿ ಇಟ್ಟಿದ್ದಾರೆ ಈಗ ಇವತ್ತು ಮತ್ತೆ ಒಂದು ಸಾವಿರ ಎಕರೆ ಭೂಮಿಯಲ್ಲಿ ಆರ್ ಪಿ ಎಲ್ ವಿಸ್ತರಣೆ ಆಗ್ತಾ ಇದೆ ಎಂ ಸಿ ಎಫ್ ವಿಸ್ತರಣೆ ಆಗ್ತಾ ಇದೆ ಬೇರೆ ಬೇರೆ ಕೈಗಾರಿಕೆಗಳು ಅದಾನಿದ್ದು ಅಂಬಾಣಿದ್ದು ಬೇರೆ ಬೇರೆ ಹೆಸರಿನಲ್ಲಿ ಮಂಗಳೂರಿನಲ್ಲಿ ತಲವೂರಿದೆ ಉದ್ಯೋಗಗಳನ್ನು ಮಾತ್ರ ಅವರು ಸೃಷ್ಟಿ ಮಾಡ್ತಾ ಇಲ್ಲ ಅಥವಾ ಇರುವ ಉದ್ಯೋಗಗಳನ್ನು ಕೂಡ ನಮ್ಮ ತುಳುನಾಡಿನ ಯುವ ಜನರಿಗೆ ಕೊಡ್ತಾ ಇಲ್ಲ ಇಂತಹ ಪ್ರಶ್ನೆಗಳಲ್ಲಿ ತುಳುನಾಡಿನ ಉದ್ಯೋಗದಲ್ಲಿ ತುಳುವ ತುಳುವರ ಮಕ್ಕಳಿಗೆ ತುಳು ಜೋಕ್ಲೆಗೆ ಮಲ್ಲ ಪಾಲು ಅನ್ನುವಂಥ ಘೋಷಣೆಯನ್ನು ಇಟ್ಕೊಂಡು ನಾವು ಇವತ್ತು ಹೋರಾಟವನ್ನು ರೂಪಿಸಬೇಕಾಗಿದೆ ತುಳುನಾಡು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಅದು ಕೇವಲ ತುಳುವರದ್ದು ಮಾತ್ರ ಅಲ್ಲ ತುಳುನಾಡಿನಲ್ಲಿ ಹುಟ್ಟಿ ಬೆಳೆದ ಎಲ್ಲರೂ ನಾವು ತುಳುವರೆ ತುಳು ಮಾತೃಭಾಷೆ ಹೊಂದಿದವರು ಮಾತ್ರ ಅಲ್ಲ ಬ್ಯಾರಿ ಮಾತೃಭಾಷೆ ಕೊಂಕಣಿ ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಭಾಷೆಗಳನ್ನು ಈ ಜಿಲ್ಲೆಯಲ್ಲಿ ಮಾತೃಭಾಷೆಯನ್ನು ಹೊಂದಿರುವವರು ಕೂಡ ತುಳುವರೆ ಈ ತುಳುವರೆಲ್ಲ ಒಂದಾಗಿ ತುಳು ಯುವಜನರೆಲ್ಲ ಒಂದಾಗಿ ತಮ್ಮ ಉದ್ಯೋಗದ ಹಕ್ಕಿಗಾಗಿ ಇವತ್ತು ಧ್ವನಿಯನ್ನು ಎತ್ತರಿಸಬೇಕಾಗಿದೆ ಆದರೆ ಇವತ್ತು ತುಳುನಾಡಿನಲ್ಲಿರುವಂಥ ತುಳುವರನ್ನು ಬ್ಯಾರಿಗಳನ್ನು ಪರ್ಬುಗಳನ್ನು ಪ್ರತ್ಯೇಕಿಸುವಂಥ ಶಕ್ತಿಗಳು ಕ್ರಿಯಾಶೀಲ ಆಗಿ ಈ ಉದ್ಯೋಗದ ಪ್ರಶ್ನೆಗಳನ್ನು ಮರೆಮಾಚುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ನಮ್ಮ ಗಂಜಿ ಒಂದು ಕೈಗಾರಿಕೆ ಇದೆ ಅದರಲ್ಲಿ ಎರಡೂವರೆ ಸಾವಿರ ಮೂರು ಸಾವಿರ ಜನ ಉದ್ಯೋಗ ಮಾಡ್ತಾರೆ ಅದರಲ್ಲಿ ಐದು ಪರ್ಸೆಂಟ್ ಕೂಡ ನಮ್ಮ ತುಳುನಾಡಿನವರಿಲ್ಲ ಎಲ್ಲವೂ ಕೂಡ ನಾರ್ತ್ನಿಂದ ಕರ್ಕೊಂಡ್ಬರ್ತಾರೆ ಅವರನ್ನು ಗುಲಾಮರ ಥರ ದುಡಿಸ್ತಾರೆ ಹನ್ನೆರಡು ಗಂಟೆ ಹದಿನೆಂಟು ಗಂಟೆ ದುಡಿಸಿ ಅವರಿಗೂ ಕೂಡ ಬಿಡಿಗಾಸಿ ಸಂಬಳವನ್ನು ಕೊಟ್ಟು ಅವರನ್ನು ಶೋಷಣೆ ಮಾಡ್ತಾರೆ ನಮ್ಮನ್ನು ಕೂಡ ಬೀದಿ ಪಾಲ್ ಮಾಡ್ತಾರೆ ಇಂತಹ ಪ್ರಶ್ನೆಗಳನ್ನು ಇಟ್ಕೊಂಡು ಜಿಲ್ಲೆಯ ಕೋಮುವಾದಕ್ಕೆ ಎದುರಾಗಿ ಯಾವುದೇ ಬಣ್ಣದ ಕೋಮುವಾದ ಇರಲಿ ಯಾವ ಕೋಮುವಾದವನ್ನು ನಾವು ಒಪ್ಪೋದಿಲ್ಲ ಅದು ಬಹುಸಂಖ್ಯಾತ ಬಣ್ಣದ್ದಿರಲಿ ಅಥವಾ ಅಲ್ಪಸಂಖ್ಯಾತ ಬಣ್ಣದಿರಲಿ ಎಲ್ಲ ಕೋಮುವಾದಗಳು ಕೂಡ ಅಂತಿಮವಾಗಿ ಈ ಜಿಲ್ಲೆಯ ಯುವಜನರ ಬದುಕನ್ನು ನಾಶಪಡಿಸ್ತದೆ ಆ ಹಿನ್ನೆಲೆಯಲ್ಲಿ ಕೋಮುವಾದದ ಎದುರಾದಂಥ ಹೋರಾಟದ ಜೊತೆಯಲ್ಲಿ ಯುವಜನರ ಬದುಕು ಹಾಕಿನ ಪ್ರಶ್ನೆ ಉದ್ಯೋಗದ ಹಾಕಿನ ಪ್ರಶ್ನೆಯನ್ನು ಜೊತೆಯಾಗಿಸಿ ಈ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಬಲಿಷ್ಠವಾದಂಥ ಒಂದು ಚಳವಳಿಯನ್ನು ಕಟ್ಟಬೇಕಾಗಿದೆ ಆ ಚಳವಳಿಗೆ ಈ ಒಂದು ಸಮ್ಮೇಳನ ಒಂದು ಪ್ರಧಾನ ಭೂಮಿಕೆಯನ್ನು ಒದಗಿಸ್ತದೆ ಅನ್ನುವಂಥ ನಂಬಿಕೆ ನನಗಿದೆ ಜಿಲ್ಲೆಯ ಐಕ್ಯತೆ ಸೌಹಾರ್ದತೆಯ ಜೊತೆಯಲ್ಲಿ ಬದುಕು ಹಕ್ಕಿನ ಪ್ರಶ್ನೆಗಳಿಗಾಗಿ ನಾವು ಮುಂದಕ್ಕೆ ನಡೆಸುವಂಥ ಹೋರಾಟಕ್ಕೆ ಈ ಒಂದು ಸಮ್ಮೇಳನ ಪ್ರಧಾನವಾದಂಥ ಭೂಮಿಕೆಯನ್ನು ಒದಗಿಸ್ತದೆ ಅನ್ನುವಂಥ ನಂಬಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಈ ಸಮ್ಮೇಳನದಲ್ಲಿ ಆ ನಿಟ್ಟಿನಲ್ಲಿ ಗಂಭೀರ ಚರ್ಚೆಗಳು ನಡೆದು ಮುಂದಿನ ದಿನಗಳಲ್ಲಿ ಈ ತುಳುನಾಡು ಅದೇ ಹಳೆಯ ಸೌಹಾರ್ದ ತುಳುನಾಡಾಗಿ ಬದುಕು ಹಕ್ಕಿಗಾಗಿ ನಡೆಯುವಂಥ ಹೋರಾಟದ ತುಳುನಾಡಾಗಿ ಬದುಕುವ ಹಕ್ಕಿಗಾಗಿ ನಡೆಯುವಂಥ ಹೋರಾಟವೇ ಅಸಮಾನತೆಯ ವಿರುದ್ಧದ ಹೋರಾಟವೇ ನಿಜವಾದಂತಹ ಒಂದು ದೇಶ ಪ್ರೇಮ ಅನ್ನುವಂತಹ ಒಂದು ಮನೋಭಾವ ಇಲ್ಲೇ ಜಿಲ್ಲೆಯ ಜನರಲ್ಲಿ ಮೂಡುವ ರೀತಿಯಲ್ಲಿ ಅದು ಬರಲಿಕ್ಕೆ ಸಾಧ್ಯ ಆಗಲಿ ಅನ್ನುವಂಥ ಆಶಯವನ್ನು ಕೂಡ ವ್ಯಕ್ತಪಡಿಸ್ತೀನಿ ಇದು ರಾಣಿ ಅಬ್ಬಕ್ಕನ ನಾಡು ಇದು ಕೋಟಿ ಚೆನ್ನಯ್ಯರ ನಾಡು ಕೋಟಿ ಚೆನ್ನಯ್ಯರಿಗೆ ಜನ್ಮವಿತ್ತ ನಮ್ಮ ತುಳುನಾಡಿನ ಅಪ್ಪೆ ದೇ ವೈದ್ಯತೀಯ ನಾಡು ಈ ತುಳುನಾಡು ಮತ್ತೆ ಆ ಪರಂಪರೆಗೆ ಮರಳುತ್ತದೆ ಮರಳಲೇಬೇಕು ಮರಳದೆ ಈ ತುಳುನಾಡಿಗೆ ಬೇರೆ ದಾರಿ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಕೊನೆಗಣಿಸ್ತೀನಿ ಎಲ್ರಿಗೂ ನಮಸ್ಕಾರ ಲಾಲ್ ಸಲಾಂ ಇಂಕುಲಾಬ್ ಜಿಂದಾಬಾದ್